ಈ ನಡುವೆ ಧಾರವಾಡ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಮುಸ್ಲಿಂ ಮತ್ತು ಕಾಂಗ್ರೆಸ್ ಮುಖಂಡರು ಗಲಾಟೆ ಮಾಡಿದ ಆರೋಪಿಗಳನ್ನು ಗಡಿಪಾರು ಮಾಡಿ ಅಂತ ಆಗ್ರಹಿಸಿದ್ದಾರೆ ಜಾತಿಯ ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ ಈ ಘಟನೆಗೆ ಪ್ರಮೋದ್ ಮುತಾಲಿಕ್ ನೇರ ಕೈವಾಡ ಇದೆ ಪ್ರಮೋದ್ ಮುತಾಲಿಕ್ ಅವರನ್ನು ಗಡಿಪಾರು ಮಾಡಬೇಕು ಅಂತ ಮನವಿ ಸಲ್ಲಿಕೆ ಬಳಿಕ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿದ್ದಾರೆ ಘಟನೆಯಲ್ಲಿ ಯಾರು ಭಾಗಿಯಾಗಿದ್ರು ಅದಕ್ಕೆ ಯಾರು ಕುಮ್ಮಕ್ಕ ನೀಡಿದ್ರು ಆ ಆರೋಪಿಗಳಿಗೆ ಸುಮ್ಮನೆ ಅಂತಿಂತದಲ್ಲ ಗಡಿಪಾರು ಮಾಡುವಂತ ಅವರಿಗೆ ಕಠಿಣವಾದಂತ ಉಗ್ರವಾದಂತ ಶಿಕ್ಷೆ ನೀಡಬೇಕು ಅನ್ನುವಂತದ್ದು ಮೊದಲನೇ ಬೇಡಿಕೆ ಅದರಲ್ಲಿ ನಮಗೆ ಕಾಣುತ್ತಾ ಇರೋದು ಪ್ರಮೋದ್ ಮುತಾಲಿಕ್ ಅವರ ಕೈವಾಡ ಬಹಳ ನೇರವಾಗಿ ಇದೆ ಅನ್ನುವಂತದ್ದು ನಮಗೆ ಎಲ್ಲ ಕೂಡ ಇದು ಕಾಣ್ತಾ ಇದೆ ಆ ಕಾರಣದಿಂದ ಇಲ್ಲಿ ಯಾವತ್ತೂ ಕೂಡ ಹುಬ್ಳಿ ಧಾರವಾಡ ಅಂದ್ರೆ ಶಾಂತಿಯ ನಾಡು ಅಂತ ಹೇಳಿ ಕಲೆ ಸಂಸ್ಕೃತಿ ಶಿಕ್ಷಣಕ್ಕೆ ವಿದ್ಯಾ ಕಾಶಿ ಅಂತ ಹೇಳಿ ಕೂಡ ಹೆಸರುವಾಸಿಯಾದಂಥದ್ದು ಇವತ್ತು ಎಲ್ಲೋ ಇವತ್ತು ಕರಾವಳಿ ಪ್ರದೇಶದಲ್ಲಿ ನಡೆಯುವಂಥ ಘಟನೆಗಳು ಆ ಕರಿನೆರಳು ಇಲ್ಲಿ ಕೂಡ ಬೀಳಬಾರದು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಬಹಳ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಕೂಡ ಒಂದೇ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥದ್ರಲ್ಲಿ ನಾವೆಲ್ಲ ಸೇರಿ ಬಾಳ್ತಾ ಇದ್ವಿ ಅದಕ್ಕೆ ವಿಷದ ಈ ಜಾತಿಯ ವಿಷ ಬೀಜವನ್ನು ಬಿತ್ತಿ ಇವತ್ತು ಇಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ತೊಂದರೆ ಬರುವಂಥ ಕೆಲಸ ಇವತ್ತು